ಒಂದುವೇಳೆ ಅಧಿಕಾರಿಗಳು ತಮ್ಮ ಸ್ವಾಯತ್ತೆಯನ್ನು ಮಾಡಿದಾದ್ರೆ ಅಲ್ಲಿ ಸರ್ಕಾರ ಎದ್ದುಕೊಂಡು ಏನು ಪ್ರಯೋಜನ ಸರ್ಕಾರದ ಯಾವ ಶಾಸಕರ ಯಾವ ಮಂತ್ರಿಗಳ ಮಾತು ಅಧಿಕಾರಿಗಳು ಕೇಳುವುದಿಲ್ಲ ಅಂತ ಆಯ್ತು ಹಾಗಾದ್ರೆ ಆ ಸರ್ಕಾರಕ್ಕೆ ನೈತಿಕತೆ ಇಲ್ಲ ಒಂದು ಕ್ಷಣವೂ ಅಧಿಕಾರದಲ್ಲಿ ಮುಂದುವರಿಯಬೇಕು ಒಂದುವೇಳೆ ಸರ್ಕಾರದ ಅಧೀನದಲ್ಲಿರುವ ಅಧಿಕಾರಿಗಳು ರಾಜಕೀಯ ಯಾವುದು ನಮ್ಮ ಮಂತ್ರಿಗಳ ಮಾತನ್ನು ಕೇಳಿಕೊಂಡು ಒಂದು ವೇಳೆ ಆ ಏನು ದೇವಸ್ಥಾನವನ್ನು ಕೆಡವಿದರು ಅಂತ ಹೇಳಿದ್ರೆ ಅದಕ್ಕೆ ಕಾರಣೀಕರ್ತರಾದ ನಾನು ಬಿಟಿವಿ ಅಲ್ಲಿ ಒಂದು ವರದಿಯನ್ನು ಮಾಡ್ತೀನಿ ನಾನು ಅದರೊಳಗೆ ನಾನು ಕೇಳಿದೆ ನಾನು ಮುಖ್ಯಮಂತ್ರಿಗಳು ಆಗಿನ ಮುಖ್ಯಮಂತ್ರಿಗಳು ಅಂದ್ರೆ ಯಡಿಯೂರಪ್ಪನವರು ತನ್ನ ಪತ್ರಕ್ಕೆ ಸಹಿ ಹಾಕಿ ಆಗಿನ ರವಿಕುಮಾರ್ ಅವರ ಅಧೀನ ಸೆಕ್ರೆಟರಿ ಅವರು ಒಂದು ಇದನ್ನ ಬಿಡುಗಡೆ ಮಾಡಿದ್ರು ಅದರೊಳಗೆ ವಾರಕ್ಕೊಂದು ದೇವಸ್ಥಾನಗಳ ಅನಧಿಕೃತ ದೇವಸ್ಥಾನಗಳನ್ನ ಕೆಡವಬೇಕು ಎಂಬ ಒಂದು ಹೇಳಿಕೆಯನ್ನು ಬಿಟಿವಿ ವರದಿ ಮಾಡುತ್ತೆ ಹಾಗಾದ್ರೆ ನಾನು ಕೇಳೋದು ಕೇವಲ ಅಧಿಕಾರಿಗಳಿಗೆ ಮಾತ್ರ ಯಾಕೆ ತಲೆದಂಡ ಆ ಏನು ದೇವಾಲಯವನ್ನು ಕೆಡವಬೇಕು ಅಂತ ಹೇಳಿಬಿಟ್ಟು ಘೋಷಣೆ ಕೂಗಿದ ಇದು ಹೇಳಿಕೆಯನ್ನು ಕೊಟ್ಟಂತಹ ರಾಜಕಾರಣಿಗಳ ತಲೆದಂಡ ಆಗುವುದು ಬೇಡವಾ ನಿನ್ನೆ ಒಂದು ಹೇಳಿಕೆಯನ್ನು ಕೊಡ್ತಾರೆ ಏನೋ ನಮ್ಮ ಕಡೆಯಿಂದ ಒಂದು ಸಣ್ಣ ತಪ್ಪಾಗಿದೆ ನಾವು ಹಿಂದುತ್ವವಾದಿ ಪಕ್ಷಗಳು ದೇವಸ್ಥಾನವನ್ನು ಪುನರ್ನಿರ್ಮಿಸುತ್ತೇವೆ ಭಾರತೀಯ ಜನತಾ ಪಕ್ಷ ಬೆಂಬಲವನ್ನ ಕೊಡಿ ನಾನು ಕೇಳ್ತೇನೆ ಸ್ವಾಮಿ 800 ವರ್ಷ ಹಳೆಯದಾದ ದೇವಸ್ಥಾನವನ್ನು ಕೆಡವುದು ಒಂದು ಸಣ್ಣ ತಪ್ಪಂತೆ ಭಾರತೀಯ ಜನತಾ ಪಕ್ಷಕ್ಕೆ ಒಂದು ಸಣ್ಣ ತಪ್ಪು ನಮ್ಮ ಕಡೆಯಿಂದ ಆಗಿದೆ ಏನು ಅರ್ಥ ಇದ್ರೆ ಅದು ಸಣ್ಣ ತಪ್ಪು ಅಂದ್ರೆ ಏನು ಸ್ವಾಮಿ ನಮ್ಮ ಶ್ರದ್ಧಾ ಕೇಂದ್ರಗಳ ಮೇಲೆ ದಾಳಿ ಮಾಡೋದು ಇವರ ಲೆಕ್ಕದಲ್ಲಿ ತಪ್ಪು ಸಣ್ಣ ತಪ್ಪಾದ್ರೆ ಹಾಗಾದ್ರೆ ದೊಡ್ಡ ತಪ್ಪು ಯಾವುದು ಈ ದೇಶವನ್ನು ಮಾರಿ ಬಿಡೋದು ದೊಡ್ಡ ತಪ್ಪ ಅಥವಾ ಹಿಂದೂಗಳ ಮೇಲೆ ನಿರಂತರವಾಗಿ ದಾಳಿ ಮಾಡುವುದು ದೊಡ್ಡ ತಪ್ಪ ಏನು ನನಗೆ ಅರ್ಥ ಆಗ್ತಾ ಇಲ್ಲ ಈ ಸಣ್ಣ ತಪ್ಪು ಎಂಬುದಕ್ಕೆ ವ್ಯಾಖ್ಯಾನವನ್ನ ಭಾರತೀಯ ಜನತಾ ಪಕ್ಷ ಕೊಡಬೇಕು ಎಲ್ಲಾದ್ರೆ ಮುಂದಿನ ದಿನಗಳಲ್ಲಿ ನಾವು ಜನರ ಹತ್ರ ಹೋಗಿ ಜನರಿಂದ ಕೇಳಿಸ್ತೇವೆ ಈ ಸಣ್ಣ ತಪ್ಪು ಏನು ಸ್ವಾಮಿ ಈ ದೇವಸ್ಥಾನವನ್ನ ಕೆಡವುದು ಸಣ್ಣ ತಪ್ಪಾದ್ರೆ ದೊಡ್ಡ ತಪ್ಪು ಯಾವುದು ಹೇಳಿ ನಮಗೆ ಹೇಳಬೇಕು ಅವರು ಇನ್ನೊಂದು ಪ್ರಮುಖ ವಿಚಾರ ಹೇಳ್ತಾರೆ ನಾವು ದೇವಸ್ಥಾನವನ್ನ ಕಟ್ಟಿ ಕೊಡ್ತೇವೆ ಯಾರ ದುಡ್ಡಿನಲ್ಲಿ ಕಟ್ಟಿ ಕೊಡ್ತೀರಿ ಸ್ವಾಮಿ ಸರ್ಕಾರಕ್ಕೆ ಜನರು ತೆರಿಗೆ ಕಟ್ಟಿರುವಂತದ್ದು ಜನರ ಅಥವಾ ಮುಜರಾಯಿ ಇಲಾಖೆಯಲ್ಲೇ ದೇವಸ್ಥಾನಗಳ ಬೇರೆ ದೇವಸ್ಥಾನಗಳ ಎಲ್ಲ ದೇವಸ್ಥಾನಗಳು ಹೇಳ್ತಾ ಇದ್ದಾರೆ ಅದು ಇದು ಅಂತಲ್ಲ ಅದರ ಪುನರುದ್ಧಾರಕ್ಕೋಸ್ಕರ ಹಾಕಿರುವಂತಹ ದುಡ್ಡುಗಳು ನೀವು ಕೆಡವಿ ಜನರ ತೆರಿಗೆಯಿಂದ ದೇವಸ್ಥಾನವನ್ನು ಕಟ್ಟಿ ಅಥವಾ ಜನರ ಭಕ್ತಿ ಶ್ರದ್ಧಾಪೂರ್ವಕವಾಗಿ ದೇಣಿಗೆ ಕೊಟ್ಟಿರುವಂತಹ ಮುಜರಾಯಿ ಇಲಾಖೆ ಹಣದಿಂದ ದೇವಸ್ಥಾನ ಕಟ್ತೀರಾದ್ರೆ ನೀವೆಲ್ಲ ಕಡವ್ಕೊಂಡು ಹೋಗಿ ನಾವು ದುಡ್ಡು ಹಾಕಿಬಿಟ್ಟು ದೇವಸ್ಥಾನ ಕಟ್ತೇವೆ ಏನ್ ನಾಚಿಕೆಯ ಮಾತಿದು ಇದೊಂದು ಬೇಜವಾಬ್ದಾರಿತವಾದ ಮಂತ್ರಿಗಳ ಮಾತುಗಳ ಅಥವಾ ಶಾಸಕರ ಮಾತುಗಳ ಅಥವಾ ಸಂಸದರ ಮಾತಾ ಇದು ಯಾರ ದುಡ್ಡು ಸ್ವಾಮಿ ದೇವಸ್ಥಾನದ ದುಡ್ಡು ಅದನ್ನು ಪುನರ್ ನಿರ್ಮಿಸ್ತೇನೆ ಅಂತ ಹೇಳ್ತಾ ಇದ್ದೀರಲ್ಲ ನಿಮ್ಗೇನಾದ್ರೂ ಜವಾಬ್ದಾರಿ ಇದೆಯಾ ಭಾರತೀಯ ಜನತಾ ಪಕ್ಷದ ನಾಯಕರೇ ನೋಡ ಒಂದು ಮಸೀದಿಯನ್ನ ಕೆಡವಿ ನೋಡ ನಿಮ್ಗೆ ತಾಕತ್ ಇದ್ರೆ ನಾನು ಕೇಳ್ತೇನೆ ಅನಧಿಕೃತ ದೇವಸ್ಥಾನಗಳ ಮಸೀದಿಗಳ ಪಟ್ಟಿಯನ್ನು ಕೊಟ್ಟಿದ್ದೀರಲ್ಲ ಅಥವಾ ಚರ್ಚ್ಗಳ ಪಟ್ಟಿಯನ್ನು ಕೊಟ್ಟಿದ್ದೀರಲ್ಲ ಒಂದು ಒಂದು ನಾನು ಕೇಳ್ತಾ ಇದ್ದೇನೆ ನಿಮಗೆ ಎದೆಗಾರಿಕೆ ಇದ್ರೆ ನೀವು ನಿಜವಾಗಿ ಕಂಡತರಾದ್ರೆ ಒಂದು ಮಸೀದಿಯನ್ನು ಹೊಡೀರಿ ಅದು ಒಂದು ಚರ್ಚ್ ಅನ್ನು ಹೊಡೀರಿ ನೋಡ ನೀವು ಹೇಗಿರ್ತೀರಾ ಅಂತ ಹೇಳ್ಬೇಕು